ವಿಶ್ವಕಪ್ನಲ್ಲಿ ಭಾರತ ಏಳನೇ ಪಂದ್ಯ ಶ್ರೀಲಂಕಾ ವಿರುದ್ಧ ನಾಳೆ ಅಂದರೆ ನವೆಂಬರ್ ಎರಡು ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ ಇದೇ ಮೈದಾನದಲ್ಲಿ ಎಂ ಎಸ್ ಧೋನಿ ನಾಯಕತ್ವದ ಟೀಮ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀಲಂಕಾ ವಿರುದ್ಧವೇ ಫೈನಲ್ ಪಂದ್ಯವನ್ನು ಆಡಿ ವಾಂಕಡೆ ಅಂಗಳದಲ್ಲಿ ಗೆಲುವನ್ನು ದಾಖಲಿಸಿ ವಿಶ್ವ ಚಾಂಪಿಯನ್ ಆಗಿತ್ತು ಅದಾದ ಬಳಿಕ ಇದೀಗ ಮತ್ತೆ ಉಭಯ ತಂಡಗಳು ಮುಖಾಮುಖಿ ಆಗ್ತಿವೆ ಶ್ರೀಲಂಕಾ ಆಡಿರುವ ಪಂದ್ಯಗಳಲ್ಲಿ ಆರು ಪಂದ್ಯಗಳಲ್ಲಿ ಭಾರತ ಆರಕ್ಕೆ ಆರನ್ನು ಕೂಡ ಗೆಲುವನ್ನು ದಾಖಲಿಸಿದೆ ಶ್ರೀಲಂಕಾ ನಾಲ್ಕು ಮ್ಯಾಚಲ್ಲಿ ಸೋತಿದೆ ಎರಡೆರಡು ಮ್ಯಾಚ್ ಗೆದ್ದರೆ ಒಂದು ನೆದರ್ಲ್ಯಾಂಡ್ಸು ಇನ್ನೊಂದು ಇಂಗ್ಲೆಂಡ್ ಮೇಲೆ ಹೀಗಾಗಿ ಶ್ರೀಲಂಕಾವನ್ನು ಮತ್ತೆ ಸಿಮಳೇರನ್ನು ಕಟ್ಟಿ ಹಾಕಿ ಸತತ ಏಳನೇ ಗೆಲುವಿನೊಂದಿಗೆ ಸೆಮೀಸ್ ಕನಸನ್ನು ಜೀವಂತವ ಅಂದರೆ ಈಗ ಆಲ್ರೆಡಿ ಸೆಮೀಸ್ಗೆ ಆಲ್ಮೋಸ್ಟ್ ಎಂಟ್ರಿ ಕೊಟ್ಟಿದೆ ಇಂಡಿಯಾ ಅಫಿಷಿಯಲ್ ಆಗುತ್ತೆ ಶ್ರೀಲಂಕಾ ವಿರುದ್ಧ ಗೆದ್ದ ಮೇಲೆ ನಂತರ ಉಳಿಯುವಂಥ ಸೌತ್ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯಗಳಿಗೆ ಟೀಮಲ್ಲಿ ಯಾವ್ದು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೋದು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯ ಬೆಂಗಳೂರಲ್ಲೇ ನಡೆಯುತ್ತೆ ನಾಳೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಲಂಕಾ ದಹನ ಶ್ರೀಲಂಕಾ ಆಲ್ರೆಡಿ ಮಾನಸಿಕವಾಗಿ ಕುಕ್ಕು ಹೋಗಿದೆ ಭಾರತ ಮಾನಸಿಕವಾಗಿ ಸದೃಢ ವರ್ಲ್ಡ್ ಕಪ್ ಯಾರು ಗೆಲ್ತಾರೆ ಇಂಡಿಯಾ ಗೆಲ್ಬೇಕು ಗೆಲ್ಬೇಕು ಇಂಡಿಯಾ ಸ್ಟ್ರಾಂಗ್ ಕಂಟೆಂಟರು ಆಸ್ಟ್ರೇಲಿಯಾ ಇದೆ ಸೌತ್ ಆಫ್ರಿಕಾ ಇದೆ ಹೀಗಾಗಿ ಫೈನಲ್ ಯಾರು ಹೋಗ್ತಾರೆ ಫೈನಲ್ ಹೇಳೋಕ್ಕಾಗಲ್ಲ ಸೆಮಿಸ್ಗೆ ಇವರು ಮೂರು ಜನ ಹೋಗ್ತಾರೆ ಜೊತೆಗೆ ಯಾರು ಒಂದು ತಂಡ ಅಚ್ಚರಿಯ ಅಫ್ಘಾನಿಸ್ತಾನ ಬರ್ಬೋದು ಇಷ್ಟು ವರ್ಷ ಇದ್ರೂ ಕಪ್ ನಮ್ದೆ ಅಂತ ಫೈನಲ್ ಫೈನಲ್ಗು ನಾವೇ ಹೋಗ್ತೀವಿ ಖುಷಿ ಆಗಿರ್ಲಿ ಜನ ಒಳ್ಳೇದಾಗ್ಲಿ ಇದು ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ